ಅದನ್ನೆಲ್ಲ ಒಂದು ಇನ್ಸ್ಪಿರೇಷನ್ ಅಂತ ನನ್ನ ಭಾವನೆ. ಸೊ ಅದಕ್ಕಾಗಿ ನಾನು ಕಾದಂಬರಿ ಆಧಾರಿತ ಚಿತ್ರ, ಎಲ್ಲೋ ಒಬ್ಬ ತಾಯಿ ಶೃಂಗೇರಿಯಿಂದ ಅಮೆರಿಕಕ್ಕೆ ಹೋಗಿ ತನ್ನ ಮಗನ ವಾಪಸ್ ಕರ್ಕೊಂಡ್ ಬರ್ತಾಳೆ ಅನ್ನೋ ಒಂದು ಅನುಭವ ಎಲ್ಲೋ ನನ್ನ ಕಥೆ ಅಂತ ಅನಿಸ್ತು ನನಗೆ. ಹೀಗಾಗಿ ಈ ತರದ ಒಂದು ಭಾವನೆಗಳಲ್ಲಿ ಪುಟ್ಟಣ್ಣ ಅವರು ಎಲ್ಲರ ಮನಸ್ಸನ್ನು ನಿಂತು ಬಿಟ್ಟಿದ್ದಾರೆ. ಒಂದೇ ಒಂದು ನಿರ್ದೇಶನ ಹೇಳಬೇಕು ಅಂದ್ರೆ, ಈ ಒಂದು ಸಾಕ್ಷ್ಯಚಿತ್ರದಲ್ಲಿ ನಾನು ಖ್ಯಾತ ಪದ್ಮಶ್ರೀ ಪದ್ಮವಿಭೂಷಣ್ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರನ್ನ ಭೇಟಿ ಮಾಡಿ, ಅವರು ಒಂದೇ ಒಂದು ಚಿತ್ರ ಇದ್ದರು ಅಮ್ಮ ಇಲ್ಲೋ ಅನ್ನೋ ಒಂದು ಚಿತ್ರದಲ್ಲಿ ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದಲ್ಲಿ ಪಾತ್ರ ಮಾಡಿದ್ರು. ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಬಸವರಾಜ್ ಅವರನ್ನ ಫೋನ್ ಮಾಡಿದೆ. ನಾನು ಫೋನ್ ಮಾಡಿದಾಗ ಯಾರು ನೀವು ಏನು ಅಂತೆಲ್ಲ ಕೇಳಿದ್ರು. ಅವ್ರ ಜ್ಞಾಪಕ ಇರೋದು ಎಡಕಲ್ಲು ಕುಂಡದ ಮೇಲೆ. ಅಂದ್ರೆ ಪುಟ್ಟಣ್ಣನವರಿಗೆ ಅವರ ಒಂದು ಅವ್ರಿಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅಕ್ಕಿನೇನಿ ನಾಗೇಶ್ವರ ಅವ್ರಿಗೆ 76-77 ವರ್ಷ ಅವಾಗ, ಅವರು ಅದನ್ನು ಜ್ಞಾಪಿಸ್ಕೋಬೇಕು ಅಂತ ಹೇಳಿದ್ರೆ, ಕಮ್ ಚಂದ್ರು ಕಮ್ ಐ ವಿಲ್ ಡೂ ದಿ ಐ ಓನ್ಲಿ ಡನ್ ಒನ್ ಫಿಲ್ಮ್ ವಿತ್ ಯು ಬಟ್ ಐ ವಾಂಟ್ ಟು ಟಾಕ್ ಅಬೌಟ್ ಹಿಮ್ ಅಂತ ಹೋದಾಗ ಅವರು ಒಂದೇ ಒಂದು ಮಾತು ಹೇಳಿದ್ರು, ನೋಡಪ್ಪ ಇಫ್ 10 ಸ್ಕ್ರಿಪ್ಟ್ಸ್ ಆರ್ ಗಿವನ್ ಟು 10 ಡೈರೆಕ್ಟರ್ಸ್ ಒನ್ ವಿಲ್ ಆಲ್ವೇಸ್ ಕಮ್ ನಂಬರ್ 1 ದಟ್ ಈಸ್ ಪುಟ್ಟಣ್ಣ ಕಣಗಲ್ ಅಂತ ಹೇಳಿದ್ರು. ಅಂದ್ರೆ ಅಕ್ಕಿನೇನಿ ನಾಗೇಶ್ವರ ಅಂತ ವ್ಯಕ್ತಿ ಪುಟ್ಟಣ್ಣ ಅವರ ಬಗ್ಗೆ ಇಂತಹ ಒಂದು ಕೃತಜ್ಞತೆ ಒಂದು ಅಭಿಮಾನ ತೋರಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಏನು ನಥಿಂಗ್ ನಾವು ಅದು ಏನು ಅಲ್ಲ. ಸೊ ನಮ್ಮ ಜೊತೆ ಯೋಗರಾಜ್ ಪಟ್ಟಣ್ಣವರು ಮಾತಾಡಿದ್ದಾರೆ, ಜಯಂತಿ, ತುಂಬಾ ಜನ ಕಲಾವಿದರು ನಿರ್ದೇಶಕರು ಎಲ್ಲ ಪುಟ್ಟಣ್ಣನವರ ಅನಿಸಿಕೆಗಳನ್ನ ನಮ್ಮ ಡೈರೆಕ್ಟರ್ ರವಿ ಅವರು ಅವರು ಪುಟ್ಟಣ್ಣನವರು ಒಂದೇ ಒಂದು ನಿರ್ದೇಶನ ಅದ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅವರು ಮದ್ರಾಸಲ್ಲಿ ಎಲ್ಲಾ ಕಡೆ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಜಮಿನಿ ಸ್ಟುಡಿಯೋವಿನ ಟೆಕ್ನಿಷಿಯನ್ಸ್ ಅವರೆಲ್ಲ ಪುಟ್ಟಣ್ಣನ ನೋಡೋರಂತೆ. ಒಂದ್ ಕಡೆ ಎಡಿಟಿಂಗ್ ಮಾಡ್ತಾ ಇರೋರು, ಒಂದ್ ಕಡೆ ಸಾಂಗ್ ರೆಕಾರ್ಡಿಂಗ್ ಮಾಡ್ತಾ ಇರೋರು, ಇನ್ನೊಂದ್ ಕಡೆ ಶೂಟಿಂಗ್ ಮಾಡ್ತಾ ಇರೋರು. ಈ ವ್ಯಕ್ತಿ ಯಾರಪ್ಪ, ಎಷ್ಟು ಎಲ್ಲಾ ಕಡೆ ಕೆಲಸ, ಶಮಿ ಕಪೂರ್ ಹತ್ರ ಹೋಗಿ ಸಾಂಗ್ ಮಾಡ್ತಾ ಇದ್ರು, ಈ ತರ ಯಾರು ಈ ವ್ಯಕ್ತಿ ಅಂತ ಹೇಳಿದಾಗ ಪುಟ್ಟಣ್ಣ ಅಂತ ಗೊತ್ತಾಯ್ತು. ಸೊ ಅಲ್ಲಿದ್ದಂತ ಟೆಕ್ನಿಷಿಯನ್ಸ್ ಅವ್ರ ಹತ್ರ ಯಾರ ಹತ್ರ ಅವ್ರ ದುಡ್ಡು ಇರ್ಲಿಲ್ಲ, ಏನೂ ಇರ್ಲಿಲ್ಲ, ಹೇ ಇವ್ರ ಜೊತೆ ಇಟ್ಕೊಂಡು ಒಂದು ಚಿತ್ರ ನಾವೆಲ್ಲ ಟೆಕ್ನಿಷಿಯನ್ಸ್ ಇವ್ರ ಜೊತೆ ಇಟ್ಕೊಂಡು ಪಿಕ್ಚರ್ ಮಾಡಬೇಕು ಅಂತ ಹೇಳಿ ಮಾಡಿದಂತ ಚಿತ್ರನೇ ಬೆಳ್ಳಿ ಮೋಡ. ಎಂತ ಎಂತ ಅದ್ಭುತ ಅನ್ಸುತ್ತೆ ನಮಗೆ, ಯಾಕೆಂದ್ರೆ ಅವ್ರಿಗೆಲ್ಲ ಅಷ್ಟು ಮಟ್ಟಿಗೆ ಪುಟ್ಟಣ್ಣ ಅವ್ರಿಗೆ ಅಷ್ಟಾಗಿ ಇದಾಗಿರ್ಲಿಲ್ಲ. ಅವಾಗ ಕಲ್ಪನಾನವರು ಬೆಳ್ಳಿ ಮೋಡ ಅನ್ನೋ ಒಂದು ಕತೆ ನಾವು ನೋಡಿ ಅವ್ರಿಗೆ ಓದಿಸಿ ಹೇಳಿ ಅದನ್ನ ತಗೊಂಡು ಅವರೇ ಹೋಗಿ ನಿಂತ್ಕೊಂಡು ಬೆಳ್ಳಿ ಮೋಡ ಅನ್ನೋ ಒಂದು ಚಿತ್ರನ ಹೊರದೇಶ ಆಮೇಲೆ ನಮ್ಮ ಹೊರಾಂಗಣ ಚಿತ್ರೀಕರಣದಲ್ಲಿ ಪೂರ್ತಿ ಮಾಡಿದಂತ ಚಿತ್ರ ಬೆಳ್ಳಿ ಮೋಡ. ಸೊ ಆ ಒಂದು ಖ್ಯಾತಿ ಪುಟ್ಟಣ್ಣ ಅವ್ರಿಗೆ ಬರಬೇಕು. ಅವರು ಮಾಡಿದಂತ ಎಷ್ಟೋ ಚಿತ್ರಗಳು ಇವತ್ತಿಗೂ ನಾವು ಎಲ್ಲೇ ಹೋದ್ರು ಜನ ನಮ್ಮನ್ನು ನೆನೆಸ್ಕೊಳ್ಳದೆ, ನಾಗರಾವು, ಎಡಕಲ್ಲು ಗುಡ್ಡದ ಮೇಲೆ, ಶರಪಂಜರ, ಗೆಜ್ಜೆ ಪೂಜೆ, ಬೆಳ್ಳಿ ಮೋಡ, ಎಂತೆಂತ ಚಿತ್ರಗಳು, ಎಂತೆಂತ ಹಾಡುಗಳು, ಒಂದು ಅವರ ಒಂದು ಚಿತ್ರದಲ್ಲಿ ಮಾಡಿರುವಂತಹ ಸಾಂಗ್ಸ್ ಅವೆಲ್ಲ ತುಂಬಾ ಅದ್ಭುತವಾಗಿದೆ. ಈ ಒಂದು ಟ್ರಿಬ್ಯೂಟ್ ನಾವು ಏನ್ ಕೊಡಬೇಕು ಅನ್ನೋ ಒಂದು ಸಾಧ್ಯವೋ ಅದು ಒಂದು ಬಹಳ ಸ್ವಲ್ಪವಾದಂತ ಕಾಣಿಕೆ. ಇದನ್ನೆಲ್ಲ ನೀವೆಲ್ಲ ತಗೊಂಡು ನೋಡಿ ಅವರ ಒಂದು ಅನಿಸಿಕೆಯನ್ನ ನೀವೆಲ್ಲ ನಿಮ್ಮ ಜೊತೆ ಇರಲಿ ಅಂತ ಹೇಳಿ ನನಗೆ ಇವತ್ತಿನ ಕಳಿಸಿ, ನನ್ನನ್ನ ನನ್ನ ಎರಡು ಚಿತ್ರಗಳನ್ನ ಬಿಡುಗಡೆ ಮಾಡಿ ಇಂತಹ ಒಂದು ಒಳ್ಳೆ ಕೆಲಸನ ಮಾಡಿರುವಂತ ಲಕ್ಷ್ಮೀಕಾಂತ್ ಅವರಿಗೆ ಮತ್ತೊಮ್ಮೆ ನನ್ನ ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ಬರೆದಂತ ಒಂದು C+C ಅನ್ನೋ ಒಂದು ಪುಸ್ತಕ ನೀವೆಲ್ಲ ತಗೊಂಡು ಅವರಿಗೆ ಮುಖ್ಯವಾಗಿ ಗಿವ್ ಹಿಮ್ ಎ ಬಿಗ್ ಹ್ಯಾಂಡ್ ಅಂತ ಹೇಳ್ತಾ ಈ ಒಂದು ಅವ್ರು ಹೇಳಿದಂತೆ ಏನು ನಿಮಗೆ ಸಾಧ್ಯವೋ ಅದನ್ನೆಲ್ಲ DVDಗಳನ್ನ ತಗೊಳ್ಳಿ. ಆ ಒಂದು ಎನ್ಕರೇಜ್ಮೆಂಟ್ ಅಂತ ಏನಂತೀವೋ ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ಕೃತಿಗಳಿಗೆ ಕೊಡಿ. ಅದೆಲ್ಲ ಎಲ್ಲೇ ಹೋದ್ರು ಪುಟ್ಟಣ್ಣನವರು ಯಾರು ಏನು ಮರೆಯಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಯಾರು ಎಲ್ಲೇ ಎಷ್ಟೇ ಜನ ಎಷ್ಟೇ ದಿವಸಗಳು ಉರುಳು ಹೋಗ ಕಾಲ ಚಕ್ರ ಹೋಗ್ತಾ ಇದ್ರು ಅವರ ಒಂದು ಚಿತ್ರಗಳು ನಮ್ಮ ಟೆಲಿವಿಷನ್ ಇರೋ ತನಕ ಅದಿದ್ದೇ ಇರುತ್ತೆ. ನಾವು ಎಲ್ಲ ಹಾಗೆ ಜನ ನೆನೆಸ್ಕೊತಾನೆ ಇರ್ತಾರೆ. ಎಲ್ಲೇ ಹೋದ್ರು ನಾವು ಇಲ್ಲಿ ಇಲ್ಲದೇ ಇರಲಿ ಎಡಕಲ್ ಗುಡ್ಡ ಚಂದ್ರು ಅಂತ ಹೇಳೇ ಇರ್ತಾರೆ, ಅದನ್ನ ನಾವು ಮರೆಯಕ್ಕಾಗಲ್ಲ. ಸೊ ಈ ತರ ಒಂದು ಪುಟ್ಟಣ್ಣ ಕಡೆಯವರಿಗೆ ನನ್ನ ಹೃತ್ಪೂರ್ವಕವಾದ
ಅವ್ರು ಎಲ್ಲೇ ಇದ್ರು ನಮ್ಮನ್ನ ಹರಿಸ್ತಾರೆ. ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳಿಕೊಂಡು, ನಿಮ್ಮೆಲ್ಲರ ಅಭಿಮಾನ ಮತ್ತು ಆಶೀರ್ವಾದ ನಮ್ಮ ಮೇಲೂ ಸದಾ ಇರಲಿ ಅಂತ ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.